ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಸಹಜ ಸಂಪೂರ್ಣ ಕೃಷಿ ಮಠ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಸಚಿನ್ ಕಬೂರ್ ಇವತ್ತು ನೀವು ಅಡಿಕೆಯನ್ನ ನಾಟಿ ಮಾಡ್ತಾ ಇದ್ದೀರಿ ಅಡಿಕೆ ಸಸಿ ನಾಟಿ ಮಾಡತಕ್ಕಂತ ಒಂದು ರೀತಿನ ನಾವು ಇವತ್ತು ಕಲ್ಕೊಳ್ಳೋಣ ಅಡಿಕೆ ಸಸಿಯನ್ನ ಎಲ್ಲರೂ ನಾಟಿ ಮಾಡ್ತಾ ಇರತಕ್ಕಂತ ಪದ್ಧತಿ ತಗ್ಗನ್ನ ತೆಗಿತಾ ಇರೋದು ನಂತರ ಬೇರೆ ಬೇರೆ ರೂಪದಲ್ಲಿ ಅಡಿಕೆಯನ್ನ ನಾಟಿ ಮಾಡ್ತಾ ಇದ್ದಾರೆ ಅರಣ್ಯ ಕೃಷಿಯಲ್ಲಿ ನೀವು ಇದ್ದೀರಿ ಅಡಿಕೆಯನ್ನ ನಿಮ್ಮದು ಏನು ಪ್ಯಾಕೆಟ್ ಇರುತ್ತೆ ಎಷ್ಟು ಪ್ಯಾಕೆಟಿನ ಸೈಜ್ ಇದೆ ಅದೇ ಸೈಜ್ನಲ್ಲಿ ಮೇಲ್ಮಟ್ಟದಲ್ಲಿ ಅಡಿಕೆಯನ್ನ ನಾಟಿ ಮಾಡಿದ್ರೆ ನಿಮಗೆ ಅಡಿಕೆ ವೇಗವಾಗಿ ಬೇರುಗಳನ್ನು ತಗೊಂಡು ನಿಮಗೆ ಅಡಿಕೆ ಸಸಿ ಚೆನ್ನಾಗಿ ಬರುತ್ತೆ ಇನ್ನು ಸಾಕಷ್ಟು ಜನರು ನೀವು ಜೆಸಿಬಿ ಇಂದ ತಗ್ಗಗಳನ್ನು ತೆಗೆದು ಅಡಿಕೆಯನ್ನು ನಾಟಿ ಮಾಡತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ದೀರಿ ಅಡಿಕೆಯಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಮೇಲಿನ 3 ಇಂಚು ಮಣ್ಣಿನಲ್ಲಿ ಮಾತ್ರ ಬೇರುಗಳನ್ನು ಬಿಟ್ಟುಕೊಂಡಲ್ಲಿ ಅದು ಆಹಾರನ ಪಡಿತಕ್ಕಂತ ವ್ಯವಸ್ಥೆ ಅಡಿಕೆ ಸಸಿಯಲ್ಲಿ ಇರುತ್ತೆ ಮೇಲಿನ 3 ಇಂಚ್ ಆಹಾರ ಪಡಿತಕ್ಕಂತದ್ದು ನೀವು ತಗ್ಗಿನಲ್ಲಿ 3 ಫೂಟ್ 2 ಫೂಟ್ 1.5 ಫೂಟ್ ತಗ್ಗಿನಲ್ಲಿ ಅಡಿಕೆ ಸಸಿಗಳನ್ನು ನೀವು ನಾಟಿ ಮಾಡೋದು ಏನಿದೆ ಅದು ಅವೈಜ್ಞಾನಿಕ ಅನಿಸಿಕೊಳ್ಳುತ್ತೆ ನಿಮಗೆ ಅದಕ್ಕೆ ಆಹಾರ ಸಿಗಲ್ಲ ಹೆಚ್ಚು ಮಳೆ ಆದರೆ ನೀರು ನಿಂತು ಅಡಿಕೆ ಗಿಡಗಳು ಸಾಯ್ತವೆ ನಂತರ ಪ್ರತಿ ವರ್ಷನೂ ಅಡಿಕೆ ಗಿಡಗಳು ಬೇರುಗಳನ್ನು ಮೇಲ್ಮಟ್ಟಕ್ಕೆ ತಗೊಂಡು ಬರ್ತಾ ಇರ್ತವೆ ನೀವು ಮತ್ತೆ ಮಣ್ಣುಗಳನ್ನು ಹಾಕ್ತಾ ಇದ್ದೀರಿ ಆ ಬೇರುಗಳಿಗೆ ಗಾಳಿ ಆಡಲ್ಲ ಹಾಗಿದ್ದಲ್ಲಿ ನಿಮಗೆ ಕೊಳೆ ರೋಗ ಬರತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ ರೆಡ್ ಮೈಟ್ಸ್ಗಳು ಜಾಸ್ತಿ ಬರುತ್ತೆ ಅದಕ್ಕೆ ವೈಟ್ ಮೈಟ್ಸ್ ಜಾಸ್ತಿ ಬರುತ್ತೆ ಬಿಳಿ ಉಣ್ಣೆ ತೊಂದರೆಗಳು ಇವೆಲ್ಲ ನಿಮ್ಮ ಅಡಿಕೆ ಸಸಿಗಳಿಗೆ ಬರುತ್ತೆ ಅದಕ್ಕಾಗಿ ನೀವು ಒಳ್ಳೆ ಉಳುಮೆ ಮಾಡಿರತಕ್ಕಂತ ಜಮೀನಿನಲ್ಲಿ ಚಂಬು ಗುದ್ದು ಅಂತ ಹೇಳ್ತೀವಿ ಅಥವಾ ನಿಮ್ಮ ಪ್ಯಾಕೆಟ್ ಎಷ್ಟಿದೆ ಅಷ್ಟೇ ಸೈಜಿನ ಗುದ್ದನ್ನು ತೆಗೆದು ಮೇಲ್ಮಟ್ಟದಲ್ಲಿ ನೀವು ಅಡಿಕೆ ಗಿಡಗಳನ್ನು ಮಣ್ಣನ್ನು ಸರಿಸಿ ನೀವು ಅಡಿಕೆ ಸಸಿ ನಾಟಿ ಮಾಡಿದರೆ ಕರೆಕ್ಟಾಗಿ 45 ದಿವಸದಲ್ಲಿ ಅಡಿಕೆ ಗಿಡಗಳು ನಿಮಗೆ ಬಹಳ ಹೆಲ್ದಿಯಾಗಿ ಬೆಳೆಯತಕ್ಕಂತ ಇದನ್ನು ನೀವು ನೋಡಬಹುದು ಇನ್ನು ಹಲವಾರು ನೀವು ತಗ್ಗಿನಲ್ಲಿ ಏನು ನಾಟಿ ಮಾಡ್ತಾ ಇರ್ತೀರಿ ಮೇಲೆ ನಾಟಿ ಮಾಡಿರೋದಕ್ಕೂ ತಗ್ಗಿನಲ್ಲಿ ನಾಟಿ ಮಾಡಿರೋದಕ್ಕೂ ನೀವು ಗಿಡಗಳನ್ನು ವ್ಯತ್ಯಾಸ ಕಾಣಬಹುದು ಯಾರು ಮೇಲ್ಮಟ್ಟದಲ್ಲಿ ಅಡಿಕೆ ಗಿಡಗಳನ್ನು ನಾಟಿ ಮಾಡ್ತೀರಿ 3.5 4 ವರ್ಷದಲ್ಲೇ ಒಳ್ಳೆ ಅಡಿಕೆ ಆದಾಯವನ್ನು ನೀವು ನೋಡಬಹುದು ಏನು ಈ ತಗ್ಗಿಗಾಗಿ ನೀವು ಖರ್ಚು ಮಾಡತಕ್ಕಂತ ಹಣನ ಅಡಿಕೆ ಫರ್ಟಿಲಿಟಿಗಾಗಿ ಅಥವಾ ಭೂಮಿ ಫಲವತ್ತತೆಗಾಗಿ ನೀವು ಇದನ್ನು ಬಳಕೆ ಮಾಡ್ರಿ ಅಡಿಕೆ ಸಸಿಗಳನ್ನು ನಾಟಿ ಮಾಡುವಾಗ ಸಾಧ್ಯದಷ್ಟು ಮಟ್ಟಿಗೆ ಎಷ್ಟು ಸಾವಯವ ಫಲವತ್ತತೆ ನಿಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದು WDC ಇರಬಹುದು ಜೀವಾಮೃತ ಇರಬಹುದು ಗೋಕೃಪಾಮೃತ ಜಲ ಇರಬಹುದು ಅಥವಾ ಪಂಚಗವ್ಯ ದಶಗವ್ಯಗಳು ಇರಬಹುದು ಅಥವಾ ನಿಮಗೆ ಕುಣಪ ಜಲ ಆಗಿರಬಹುದು ಅಥವಾ ನೀವು ಪೋಷಕಾಂಶ ದ್ರವ್ಯಗಳನ್ನಾಗಿರ್ಬೋದು ಅಥವಾ ಕಿಣ್ವಗಳನ್ನಾಗಿರ್ಬೋದು ಇವನ್ನೆಲ್ಲವನ್ನು ನೀವು ಬಳಕೆ ಮಾಡಿದರೆ ಬೇರುಗಳ ಸಂಖ್ಯೆ ಜಾಸ್ತಿ ಬಂದು ಅಡಿಕೆ ನಿಮಗೆ ಹೆಚ್ಚಿನ ಆದಾಯ ಕೊಡುತ್ತೆ ಪ್ರಾರಂಭ ಅಂದರೆ 2.5 ವರ್ಷಕ್ಕೇ ಅಡಿಕೆ ಗರ್ಭ ಧರಿಸತಕ್ಕಂಥ ಒಂದು ರೀತಿ ಇದೆ ನೀವು 4 ವರ್ಷಕ್ಕೇ ಅಡಿಕೆಯಲ್ಲಿ ಒಳ್ಳೆ ಆದಾಯನ ನೋಡ್ಬೋದು ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ